ಹೇಳಿ ಗೋವಿಂದು, ಡುಯೆಟ್ ಹಾಡ್ಮೇಲೆ ಏನ್ರಿ ಆಯ್ತು? ಇನ್ನೇನಾಯ್ತು, ಅವ್ರ ಅಪ್ಪಂಗ್ ನಮ್ ಲವ್ ಸ್ಟೋರಿ ಗೊತ್ತಾಯ್ತು. ಗ್ರೇಟ್, ಆಮೇಲೆ ಮದ್ವೆ ಫಿಕ್ಸ್ ಆಯ್ತಲ್ವಾ? ಕರೆಕ್ಟ್, ಫಿಕ್ಸ್ ಆಯ್ತು, ಆದ್ರೆ ನನ್ ಜೊತೆ ಅಲ್ಲ. ಅಯ್ಯೋ, ಮತ್ತೆ? ಅವನ್ ಯಾರೋ ತೀರ್ಥಳ್ಳಿ ಪ್ರಕಾಶ್ ಯಾದವ್ ವಾಷಿಂಗ್ಟನ್ ಅಂತೆ, ಅಮೆರಿಕಾದಲ್ಲಿ ಅದೇನ್ ಕಿತ್ತಾಗ್ತಿದ್ನೋ ಗೊತ್ತಿಲ್ಲ. ವಿದೇಶಿ ವರ ಅನ್ಬಿಟ್ಟು ರಂಗಾಚಾರ್ಯ ಅವನ್ ಮಗಳನ್ನ ಅವನ್ಗೆ ಫಿಕ್ಸ್ ಮಾಡ್ಬಿಟ್ಟ. ಛೇ, ಅದು ಅರ್ಜೆಂಟ್ ಅರ್ಜೆಂಟ್ ಆಗಿ. ಮದ್ವೆ ಡೇಟ್ ಏನ್ ಗೊತ್ತೇ? December 1. ಅವತ್ತೇನ್ರಿ ಸ್ಪೆಷಲ್? ಏಡ್ಸ್ ದಿನಾಚರಣೆ. ಓ, ಆ ಮದ್ವೆಗೆ ನಿಮ್ ವೈದ್ಯ ಒಪ್ಕೊಂಡ್ಲ? ಅವಳೇಗ್ರಿ ಒಪ್ಕೋತಾಳೆ, ಪಾಪ ಪೆದ್ಮುಂಡಿದ್ ನನ್ ಲವ್ ಮಾಡ್ತಿರ್ಲಿಲ್ವೇ. ಓ ಹೌದಲ್ವಾ, ಅದಕ್ಕೆ ನೀವೇನ್ ಆಕ್ಷನ್ ತಗೊಂಡ್ರಿ? ತಗೊಂಡಿ ಎತ್ರಿ. ಏನ್ ನಿಮ್ ಕಾಲ್ನ? ಸಾರಿ ಸಾರಿ ಸಾರಿ. ದಿನ ಪೂರ್ತಿ ಅವಳನ್ನ ತರಾವರಿಯಾಗಿ ನೆನೆಸ್ಕೊಂಡು ಕಾನೂನ್ನ ಕೈಗ್ ತಗೋಬಾರ್ದು ಅಂತ ನಮ್ ತಾತನ್ ಮನೆಗ್ ಹೋದೆ. ಏನ್ರಿ ಶಾಸ್ತ್ರಗಳೇ, ನಿಮ್ ಮೊಮ್ಮಗ ನಮ್ಮಅಪ್ಪನ್ ತಿಥಿಗೆ ಅಂತ ಬಂದವನು ನನ್ ಮಗಳನ್ನೇ ಲವ್ ಮಾಡಂಗ್ ಆಗ್ಬಿಟ್ಟಿದಾನೆ, ಇದೇನಾ ಆ ಗಾಳಿ? ಆಂಜನೇಯ ಸ್ವಾಮಿ ಇವನ್ಗೆ ಹೇಳ್ಕೊಟ್ಟಿರೋದು ಹೇಳಿ ಕೇಳಿ. ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ, ಇವನ ದೆಸೆಯಿಂದ ನಾನೆಲ್ಲಿ ಕೆಟ್ಟೋಗ್ತೀನಿ ಅಂತ ಹೆದರ್ಕೊಂಡೆ. ಮಳೆ ಸುರಿಸಿ ಸೂವಿಸೈಡ್ ನಾಟಕ ಮಾಡುವಂಗ್ ಮಾಡ್ಕೊಂಡು ಜಾಗ ಖಾಲಿ ಮಾಡಿಸಿ ಇಲ್ಲಿ ಕಳ್ಸ್ಕೊಟ್ಟಿದ್ದಾನೆ. ಅಲ್ಲ ಆಚಾರ್ಯ, ಅಲ್ವೂ ಇಲ್ಲ ಬೆಲ್ವೂ ಇಲ್ಲ ಏನೇನು ಇಲ್ಲ, ನಾಳೆನೆ ನಿಶ್ಚಿತಾರ್ಥ, ನಾಡದ್ದೆ ನನ್ ಮಗಳ ಮದ್ವೆ, ಇವತ್ತೇ ನಿನ್ ಮೊಮ್ಮಗ ಈ ಊರ್ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಲಬ ಲಬ ಅಂತ ಬಾಯ್ ಪಡ್ಕೊಂಡು ನನ್ ಮಗಳು ತಲೆ ಕೆಡ್ಸಕ್ ಬಂದಿದ್ದ ಅಂತ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನೀವು ಯಾವ ಗೋವಿಂದನ್ ನೆನೆಸ್ಕೊತಾ ಇದ್ದೀರಾ? ತಿರುಪ್ತಿ ಗೋವಿಂದನ್ನು ನಿಮ್ ಮೊಮ್ಮಗ ಗೋವಿಂದನ್ನು ಇಬ್ರು ನೀವ್ ಯಾರನ್ ಬೇಕಾದ್ರೂ ನೆನೆಸ್ಕೊಳ್ರಿ. ಇವತ್ತು ಈ ಊರ್ ಬಿಟ್ಟು ಗೋವಿಂದ ಹೊರಡಬೇಕು ಆಚೆಗೆ ಅಷ್ಟೇ. ಆಚಾರ್ಯೂಟೆ ನೀನ ರಂಗಾಚಾರಿ ಮಗಳನ್ನ ಪ್ರೀತಿಸೋದ್ ನಿಜ ಏನು? ಅವಳು ನೀನ್ ಪ್ರೀತಿಸ್ತಾಳ? ಒಳಗೋದ ತಾತ ಏನಾರು ಕೋಲ್ಗಿಲ್ ತಂದ್ ಮಡಿಗಿಡ ಬಿಡ್ತಾಳ? ತಗೋ ಈ ಒಂದ್ ಲಕ್ಷ, ಇದು ನಾನು ತಿಥಿ ಮಂತ್ರ ಕಲ್ತಾಗ್ಲಿಂದ ಇದುವರೆಗೂ ಸಂಪಾದಿಸಿದ್ದು. ಈ ದುಡ್ಡನ್ನ ತಗೊಂಡು ರಂಗಾಚಾರಿ ಮಗಳನ್ನ ರಂಗಾಚಾರಿ ಮಗಳನ್ನ ಹಾರಿಸ್ಕೊಂಡು ಹೋಗಿ ಸಿಟಿನಲ್ಲಿ ಸೆಟ್ಲ್ ಆಗು. ತಾತ, ನಿನ್ನ ವಿಷಯ ನಾ ಬಕ್ಕಳು ಮಾಲಿನಿ ನನಗೆ ಹೇಳಿದಾಳೆ, ವೈದೇಹಿನು ನಿನ್ನ ಜೊತೆಯಲ್ಲಿ ಓಡ ಹೋಗೋಕ್ ಸಿದ್ಧವಾಗಿದ್ದಾಳೆ. ತಾತ, ನಿನ್ ತರ ವಿಚಿತ್ರ ವ್ಯಕ್ತಿ ನನ್ನ ಲೈಫಲ್ಲೇ ನೋಡಿಲ್ಲ. ಲಕ್ಷ್ಮೀ ಪುಟ ಕೆಲ ನಿಂತು ವಾಸ್ತು ಹೊಡ್ಕೊಂಡಾಯ್ತು. ತಡ ಮಾಡ್ಬೇಡ, ಹೊರಡು ಹೊರಡು ಹೊರಡು. ಅಷ್ಟೇ ಕಣ್ರಿ, ಅಲ್ಲಿಗ್ ನನ್ ಲವ್ ಸ್ಟೋರಿ ಮುಗೀತು. ಮುಗ್ದೋಯ್ತು ಅಲ್ಲರಿ, ಮತ್ತೆ ಆ ವೈದೇಹಿ? ವೈದೇಹಿ ಅವ್ರ ಅಪ್ಪ ತೋರಿಸಿರೋ ಹುಡುಗನ ಮದ್ವೆ ಆಗಿರ್ತಾಳೆ. ವಾಟ್, ಮತ್ತೆ ನೀವು ಅವಳನ್ನ ಕರ್ಕೊಂಡು ಹೋಗ್ಲಿಲ್ವಾ? ರಿಪ್ಯಾಡ್ ಇಂಜಿನಿಯರ್, ಬಲ್ಕ್ ಆಗ ಒಂದ್ ಲಕ್ಷ ಒಂದೇ ಸಲಕ್ ಸಿಗ್ತಾ ಇದೆ. ಆ ಟೈಮಲ್ಲಿ ನಮ್ಗೆ ಲವ್ ಗಿವೆಲ್ಲ ಯಾಕ್ರಿ? ಅಲ್ಲಯ್ಯ, ನಿನ್ ಜೊತೆ ಓಡ್ ಹೋಗ ಹುಡುಗಿ ರೆಡಿ ಇದ್ದು, ನಿಮ್ ತಾತಾನೇ ಓಡ್ ಹೋಗಿ ದುಡ್ಡು ಕೊಟ್ರು. ನಿನ್ ಕಂತ್ರಿ ಬುದ್ಧಿಯಿಂದ ಪಾಪ ಹುಡುಗಿ ಮನ್ಸನ್ನ ಅವಳ ಇನ್ನೋಸೆಂಟ್ ಪ್ರೀತಿನ ಕೇರ್ ಮಾಡ್ದಂಗ್ ಬಂದಿದ್ಯಲ್ಲ. ಮೋಸ ಮಾಡ್ದೋ ನಾನು, ಮೋಸ ಹೋದವಳು ಅವಳು, ಮಧ್ಯೆ ನೀವ್ ಯಾಕ್ರಿ ಈ ಪಟ್ಟಿ ರೋದನೆ ಪಟ್ಕೋತಾ ಇದೀರ ಇಂಜಿನಿಯರ್? ಅಲ್ಲ, ಪ್ರೀತಿಲ್ ಮೋಸ ಮಾಡಿರೋರು ನೀವು, ನೀವ್ ಯಾಕೆ ಇಲ್ಲಿ ಸಾಯಿ ಬಂದಿದ್ದೀರಾ? ರೇ 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 ರೇ, ಯಾಕ್ರಿ ಇಷ್ಟ ಹತ್ರ ಪಡ್ತಾ ಇದ್ದೀರಾ? ಫಸ್ಟ್ ನಮ್ ಕಂಪ್ಲೀಟ್ ಎಪಿಸೋಡ್ ನ ಕೇಳಿ ಆಮೇಲೆ ಹೇಳಿ. ಸರಿ ಸರಿ, ಪಾಪ ಎಲ್ರಿಗೂ ಮೋಸ ಮಾಡಿ ಬೆಂಗಳೂರಿಗೆ ಬಂದ್ರಿ, ಆಮೇಲೆ ಏನಾಯ್ತು? ಜೇಬ್ ತುಂಬಾ ಕ್ಯಾಶ್ ತುಂಬಿಕೊಂಡ್ ಬಂದಿದೆ, ಐಷಾರಾಮಿ ಲೈಫ್, ಬಿಂದಾಸ್ ಜೀವನ, ಹೆಂಗ್ ಬೇಕು ಹಂಗೆ ಕೂಡುದು ತಿನ್ನೋ ಚಾನ್ಸ್ ಎಲ್ಲ. ಬಡ್ಡಿ ಮಗನ್ ಜಸ್ಟ್ ಅಲ್ಲಿ ಮಿಸ್ ಆಗೋ ಇಟ್ಕಂಡ್ರಿ. ಯಾಕೆ? ನನ್ ದುಡ್ಡೆಲ್ಲ ಶೇರ್ಸ್ ಮೇಲೆ ಹಾಕೊಂಡ್ ಕಳ್ಕೊಂಡೆ. ಶೇರ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿ ಕಳ್ಕೊಂಡ್ರ? NSC ನಾ BSC ನಾ? ನೀವ್ ಅನ್ಕೊಂಡಿರೋ ಶೇರ್ಸ್ ಕಂಪನಿ ಅಲ್ಲ. ಒಂದ್ ನಿಮಿಷ ಅಂದರ ಬಾರ, ಒಂದ್ ನಿಮಿಷ ಅಂದರ್. ಏನ್ರಲ್ಲೇ ಹಿಂಗ್ ಬರ್ತಾವನೆ? ಯಾವ್ದು ಹೇಳ? ಒಂದ್ ನಿಮಿಷ. ಏನಲ್ ಕೇಳಿ ಕೇಳಿ ಹೇಳ್ತಾ ಇದೀಯಾ? ನಮ್ಮ ಡ್ಯಾಡಿ ಒಳಗಡೆಯಿಂದ ಸಿಗ್ನಲ್ ಕೊಡ್ತಾ ಇದಾರೆ, ಆ ಲೆಕ್ಕ ನೋಡ್ ಆಡ್ತಾ ಇದ್ದ. ಸರಿ ಸರಿ, ಯಾಕೆ ಏನ್ರೋ ಗುರ್ಸಿ ಗುಂಡಾಂತರ ಮಾಡ್ಬಿಟ್ಟ?